ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ ಏಳು ಸಭೆಯ ಬಿಡುಗಡೆ ಹಾಗೂ ಉನ್ನತಕ್ಕೇರಿಸಲ್ಪಡುವುದು ಪುಟ ನೂರ ನಲವತ್ತೈದು ಈ ಪಾದ ಸದಸ್ಯರಿಗೆ ಮಾರ್ಪಡುವಿಕೆ ಈಗಾಗಲೇ ನಿದ್ರೆ ಹೊಂದಿದವರು ಪ್ರವೇಶಿಸುವ ಮಹಿಮೆ ಮತ್ತು ಅಧಿಕಾರದ ಸಾಂಗತ್ಯಕ್ಕೆ ತರುತ್ತದೆ ಇವರುಗಳು ಈಗಾಗಲೇ ತೋರಿಸಿರುವಂತೆ ಭೂಲೋಕದ ಸ್ಥಿತಿಯಿಂದ ಮೇಲೆ ಎತ್ತಲ್ಪಟ್ಟು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡದಲ್ಲಿ ಮೇಘವಾಹನರಾಗಿ ಒಯ್ಯಲ್ಪಡುವರು ಈ ಲೋಕದ ಆತ್ಮೀಕ ಆಡಳಿತಕ್ಕೆ ಸೇರುವಂತೆ ದೂರಕ್ಕೆ ಸೆಳೆಯಲ್ಪಡುವರು ಇಲ್ಲಿ ಹೇಳಿರುವ ಗಾಳಿಯು ಆತ್ಮೀಕ ಆಡಳಿತ ಅಥವಾ ಅಥವಾ ಅಧಿಕಾರವನ್ನು ಚಿತ್ರಿಸುತ್ತದೆ ಸೈತಾನನು ಬಹಳ ಕಾಲದಿಂದ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವವನು ಎಂಬ ಸ್ಥಾನವನ್ನು ಹಿಡಿದುಕೊಂಡಿದ್ದಾನೆ ಎಫೆಸ ಎರಡು ಎರಡು ಮತ್ತು ಅದನ್ನು ಆತನ ಜೊತೆ ಕೆಲಸದವರಿಗೂ ಬಾಬೇಲಿನ ಅನೇಕ ಮಹಾ ಜಂಟಿ ಆಡಳಿತಗಾರರಿಗೂ ಉಪಯೋಗಿಸಲಾಗಿದೆ ಅವರುಗಳು ಆತನ ಕುರುಡಾಗಿಸುವ ತಪ್ಪುಗಳ ಅಡಿಯಲ್ಲಿ ತಾವು ದೇವರ ಸೇವೆ ಮಾಡುತ್ತಿದ್ದೇವೆಂಬ ಆಲೋಚನೆಯುಳ್ಳವರಾಗಿದ್ದಾರೆ ಆದರೆ ಉಚಿತ ಸಮಯದಲ್ಲಿ ವಾಯುಮಂಡಲದ ಪ್ರಸ್ತುತ ಅರಸನು ಬಂಧಿಸಲ್ಪಟ್ಟಿದ್ದಾನೆ ಮತ್ತು ಯಾರನ್ನೂ ಇನ್ನು ಮುಂದೆ ಆತನು ಮೋಸಗೊಳಿಸಲಾರನು ವಾಯುಮಂಡಲದ ನೂತನ ಅರಸನು ಸತ್ಯವಾದ ಆತ್ಮಿಕ ಅರಸನಾದ ಕ್ರಿಸ್ತನು ಪ್ರಭುತ್ವವನ್ನು ವಹಿಸಿಕೊಂಡು ನೂತನ ಆಕಾಶಮಂಡಲವನ್ನು ಸ್ಥಾಪಿಸಿ ತನ್ನನ್ನು ಈ ಅಧಿಕಾರದಲ್ಲಿ ಆತನ ವಧುವಿನಲ್ಲಿ ಸುವಾರ್ತಾಯುಗದ ಜಯವೀರರಲ್ಲಿ ಅನ್ಯೂನ್ಯಗೊಳಿಸಿಕೊಳ್ಳುವಾಗ ಪ್ರಸ್ತುತ ಆಕಾಶ ಮಂಡಲವು ಕ್ರಿಸ್ತನ ಮಹಾವಿರೋಧಿ ಪದ್ಧತಿಯು ಮಹಾಶಬ್ಧದೊಡನೆ ಗತಿಸಿ ಹೋಗುವುದು ಈ ರೀತಿಯಲ್ಲಿ ನೂತನ ಆಕಾಶ ಮಂಡಲದ ಅಧಿಕಾರವು ಪ್ರಸ್ತುತ ವಾಯುಮಂಡಲದ ಶಕ್ತಿಯನ್ನು ಸ್ಥಾನಚ್ಯುತಿಗೊಳಿಸುವುದು ಆದರೆ ಎಲ್ಲರೂ ಕರ್ತನ ಪ್ರಸನ್ನತೆಯ ತನಕ ಜೀವದಿಂದಿರುವ ಪಾದದ ಎಲ್ಲಾ ಸದಸ್ಯರು ಮರಣ ಹೊಂದಿಕೊಳ್ಳಬೇಕೇ ಹೌದು ಅವರೆಲ್ಲರೂ ತಾವಾಗಿ ಮರಣ ಪರ್ಯಂತರ ತಮ್ಮನ್ನು ಪ್ರತಿಷ್ಠೆ ಮಾಡಿಸಿಕೊಂಡವರು ಇವರ ಬಗ್ಗೆ ನಿರ್ದಿಷ್ಟವಾಗಿ ಅವರು ಸಾಯಲೇಬೇಕು ಎಂಬುದಾಗಿ ಬರೆದದೆ ದೇವರ ಪರಿಶುದ್ಧ ಗ್ರಂಥವು ಈ ಆಲೋಚನೆಯ ಬಗ್ಗೆ ಪ್ರತಿಯಾಗಿ ಹೇಳುವುದಿಲ್ಲ ದೇವರು ಪ್ರವಾದಿಯ ಮೂಲಕ ನೀವು ದೇವರುಗಳು ಅಂದರೆ ಬಲಶಾಲಿಗಳು ಎಲ್ಲರೂ ಪರಾತ್ಪರ ಮಕ್ಕಳು ಅಂದರೆ ದೇವರು ಎಂದು ನಾನು ಹೇಳಿದೆನು ಆದರೂ ನರರಂತೆ ಅಕ್ಷರ ಸಹ ಮನುಷ್ಯರಂತೆ ಸತ್ತೇ ಹೋಗುವಿರಿ ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ ಕೀರ್ತನೆ ಎಂಬತ್ತೆರಡು ಆರು ಮತ್ತು ಏಳು ವಚನಗಳು ಎಂದು ಪ್ರಕಟಿಸಿದ್ದಾನೆ ಇಲ್ಲಿ ಪ್ರಿನ್ಸೆಸ್ ಎಂಬುದಾಗಿ ತರ್ಜುಮೆಗೊಳಿಸಿರುವ ಪದವು ಮುಖ್ಯಸ್ಥರನ್ನು ಇಲ್ಲವೇ ಶಿರಸ್ಸುಗಳನ್ನು ಎಂಬುದಾಗಿ ಸೂಚಿಸುತ್ತದೆ ಆದಾಮ ಮತ್ತು ನಮ್ಮ ಕರ್ತನಾದ ಏಸುವು ಇವರುಗಳು ಎರಡೂ ಶಿರಸ್ಸುಗಳು ಇಬ್ಬರೂ ಮರಣ ಹೊಂದಿದರು ಆದರೆ ವಿವಿಧ ಕಾರಣಗಳಿಗಾಗಿ ಆದಾಮನು ತನ್ನ ಸ್ವಂತ ಪಾಪದ ದೆಸೆಯಿಂದ ಮರಣ ಹೊಂದಿದನು ಆದರೆ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಲೋಕದ ಪಾಪಕ್ಕಾಗಿ ತನ್ನನ್ನೇ ಇಚ್ಛಾಪೂರಕವಾಗಿ ಸಮರ್ಪಿಸಿದನು ಕ್ರಿಸ್ತನ ಎಲ್ಲಾ ಸಭೆಯೂ ಆತನ ಈ ತ್ಯಾಗದಲ್ಲಿ ನಂಬಿಕೆ ಮೂಲಕ ನೀತಿ ನಿರ್ಣಯಗೊಂಡರು ಮತ್ತು ಆ ದಾಮನ ಪಾಪದಿಂದ ಮುಕ್ತರಾದರು ಹಾಗೂ ಅವರುಗಳು ಕ್ರಿಸ್ತನೊಂದಿಗೆ ಸಹ ತ್ಯಾಗಿಗಳಾಗಿ ಹಂಚಿಕೊಳ್ಳುವವರಾದರು ಆ ಪಾಪಕ್ಕೆ ಅಂಟಿಕೊಂಡಿರುವ ಮರಣವೆಂಬ ಶಿಕ್ಷೆಯಿಂದ ಮುಕ್ತಿಗೊಂಡವರಾಗಿ ಎಣಿಸಲ್ಪಟ್ಟರು ಆ ಕ್ರಮದಲ್ಲಿ ಅವರು ಕ್ರಿಸ್ತನೊಂದಿಗೆ ಜೊತೆ ಸಮರ್ಪಕರಾದವರುಗಳ ಮೂಲಕ ಭಕ್ತರ ಮರಣವು ದೇವರಿಂದ ಯಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದೆಣಿಸುವುದಿಲ್ಲ ಕೀರ್ತನೆ ನೂರ ಹದಿನಾರು ಹದಿನೈದು ಎಂಬುದಾಗಿ ಪ್ರಶಂಸಿಸಲ್ಪಟ್ಟಿತು ಕ್ರಿಸ್ತನ ದೇಹದ ಜೊತೆ ಅಂಗಗಳು ಅವರು ಸಾಯುವಾಗ ಕ್ರಿಸ್ತನೊಂದಿಗೆ ಮರಣ ಹೊಂದಿದರು ಮತ್ತು ಆತನ ಮರಣದ ವರವಿಗೆ ಅನುಕೂಲತೆಯುಳ್ಳವರಾಗಿ ಮಾಡಲ್ಪಟ್ಟರು ಎಂಬುದಾಗಿ ಎಣಿಸಲ್ಪಡುವರು ಅವರುಗಳು ರಾಜರಲ್ಲಿ ಒಬ್ಬನಾಗಿ ಬೀಳುವರು ಮೊದಲನೆಯವನಂತೆ ಅಲ್ಲ ಆದರೆ ಎರಡನೆಯವನಾದ ಆ ದಾಮನಂತೆ ಆತನ ದೇಹದ ಅಂಗಗಳಾಗಿ ಕ್ರಿಸ್ತನ ಸಂಕಟಗಳೊಡನೆ ಇನ್ನೂ ಉಳಿದದ್ದನ್ನು ಅನುಭವಿಸಿ ತೀರಿಸುತ್ತಾ ಸ್ಥಾನ ಭರಿಸುವರು ಕೊಲಸೆ ಒಂದು ಇಪ್ಪತ್ನಾಲ್ಕು ದೇವರುಗಳು ಅಥವಾ ಬಲಶಾಲಿಗಳು ಎಂಬ ಪದವು ಈ ಪರಿಚ್ಛೇದದಲ್ಲಿ ಪರಮೋಚ್ಛ ದೇವರ ಎಲ್ಲ ಮಕ್ಕಳಿಗೂ ಅನ್ವಯಿಸುತ್ತದೆ ಅವರುಗಳು ಕ್ರಿಸ್ತನೊಂದಿಗೆ ಜೊತೆ ಬಾಧ್ಯಸ್ಥರುಗಳಾಗಿ ಎಲ್ಲಾ ಸಂಗತಿಗಳಿಗೂ ಬಾಧ್ಯಸ್ಥರಾಗಿದ್ದಾರೆ ಎಂಬುದನ್ನು ಅದಕ್ಕೆ ಸಂಬಂಧಿಸಿದ ಕ್ರಿಸ್ತನ ಉಲ್ಲೇಖದಲ್ಲಿ ಹೀಗೆ ತೋರಿಸಲಾಗಿದೆ ನೀವು ದೇವರುಗಳೇ ಎಂದು ನಾನು ಹೇಳಿದೆನೆಂಬುದಾಗಿ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದದೆಯಲ್ಲ ಕೀರ್ತನೆ ಎಂಬತ್ತೆರಡು ಆರು ಶಾಸ್ತ್ರವು ಸುಳ್ಳಾಗಲಾರದಷ್ಟೇ ಹಾಗಾದರೆ ದೇವರ ವಾಕ್ಯವನ್ನು ಹೊಂದಿದವರನ್ನು ದೇವರುಗಳೆಂದು ಆತನು ಹೇಳಿರುವಲ್ಲಿ ತಂದೆಯು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಕಳುಹಿಸಿಕೊಟ್ಟವನಾದ ನಾನು ದೇವರ ಮಗನಾಗಿದ್ದೇನೆಂದು ಹೇಳಿದ್ದಕ್ಕೆ ನೀನು ದೇವ ದೂಷಣೆ ಮಾಡುತ್ತಿ ಅನ್ನುತ್ತೀರೋ ಯೋಹನ ಹತ್ತು ಮೂವತ್ತ್ ಮೂವತ್ತಾರು ವಚನಗಳು ಎಂಬುವಂಥದ್ದೇ